ಚಿಕ್ಕಹಳ್ಳಿ ಬಳಿ ಒಂದು ಆಕ್ಸಿಡೆಂಟ್ ಆಗಿದೆ. ಅದು ರಾಜಹಂಸ ಬಸ್ಗೂ ಮತ್ತು ಇಟ್ಟಿಗೆಯನ್ನ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದ ಟ್ರ್ಯಾಕ್ಟರ್ಗೂ ಡಿಕ್ಕಿಯಾಗಿ ರಾಜಹಂಸ ಬಸ್ ಪಲ್ಟಿ ಆಗಿದೆ. ಪರಿಣಾಮ ಏನಾಯ್ತು ಅಂತ ನೋಡ್ತಾ ಹೋಗೋಣ. ಟ್ರ್ಯಾಕ್ಟರ್ಗೆ ಡಿಕ್ಕಿ ಬಳಿಕ ರಾಜಹಂಸ ಬಸ್ ಪಲ್ಟಿ ಆಗಿದೆ. ಆ ಬಸ್ನಲ್ಲಿದ್ದ 20 ಹೆಚ್ಚು ಜನರಿಗೆ ಗಾಯವಾಗಿದ್ದು ಬಸ್ ಡಿಕ್ಕಿಯಿಂದ ಟ್ರ್ಯಾಕ್ಟರ್ ಕೂಡ ಪಲ್ಟಿ ಆಗಿದೆ. ರಸ್ತೆಗೆ ಪೂರ್ತಿ ಲೋಡ್ ಆಗಿದ್ದಂತಹ ಇಟ್ಟಿಗೆಗಳೆಲ್ಲವೂ ಕೂಡ ಬಿದ್ದಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಚಿಕ್ಕಹಳ್ಳಿ ಬಳಿ ಆಗಿರೋ ಘಟನೆ ಇದು. ರಾಷ್ಟ್ರೀಯ ಹೆದ್ದಾರಿ 150 ಇಲ್ಲಿ ನಡೆದಂತಹ ಆಕ್ಸಿಡೆಂಟ್. ಕಲಬುರಗಿಯಿಂದ ಮಾಗಡಿಗೆ ಹೋಗ್ತಾ ಇದ್ದ ಬಸ್, ಅದು ಮದುವೆ ಮುಗಿಸಿ ಮಾಗಡಿಗೆ ಹಿಂದಿರುಗೋ ವೇಳೆ ಬಸ್ ಆಕ್ಸಿಡೆಂಟ್ ಆಗಿದೆ. ಗಾಯಾಳುಗಳು ಚಳ್ಳಕೆರೆ ತಾಲೂಕು ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದ್ದು ಚಳ್ಳಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರುವಂಥದ್ದು, ದೂರು ಕೂಡ ದಾಖಲಾಗಿದೆ. ಲೋಡೆಡ್ ಅಂದರೆ ಪೂರ್ತಿ ಇಟ್ಟಿಗೆ ತುಂಬಿಕೊಂಡು ಮೂವಿಂಗಲ್ಲೇ ಇದ್ದಂತಹ ಟ್ರ್ಯಾಕ್ಟರ್ಗೆ ಬಸ್ ಡಿಕ್ಕಿಯಾದ ಪರಿಣಾಮ ಎರಡೂ ಕೂಡ ಪಲ್ಟಿಯಾಗಿದೆ. ಬಟ್ ಬಸ್ನಲ್ಲಿದ್ದಂತಹ 20 ಹೆಚ್ಚು ಜನರಿಗೆ ಗಾಯ ಆಗಿದೆ. ಎಲ್ಲರನ್ನೂ ಕೂಡ ಸದ್ಯ ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆಕಸ್ಮಿಕವಾಗಿ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿರುವಂತಹ ಘಟನೆ ರಾಯಚೂರಿನ ಮಸ್ಕಿಯ ಹಳೆ ಬಸ್ ಸ್ಟೇಷನ್ ಬಳಿ ನಡೆದಿರುವಂಥದ್ದು. ಗಚ್ಚಿನ ಮಟ್ಟದ ವಾಣಿಜ್ಯ ಮಳಿಗೆಗೆ ಬೆಂಕಿ ಹೊತ್ತುಕೊಂಡಿದೆ. ವಸ್ತುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಪೇಂಟ್ ಅಂಗಡಿ ಹಾಗೂ ಮೊಬೈಲ್ ಅಂಗಡಿ ಸಂಪೂರ್ಣ ಸುಟ್ಟು ಹೋಗಿದ್ದು. 50 ಲಕ್ಷ ರೂಪಾಯಿ ಮೌಲ್ಯದ ಪೇಂಟ್ ಹಾಗೂ ಪೇಂಟ್ ಕಲಿಸುವಂತಹ ಆಧುನಿಕ ಯಂತ್ರ ಸಂಪೂರ್ಣವಾಗಿ ಭಸ್ಮ ಆಗಿದೆ. ಚನ್ನನಗೌಡ ಪಾಟೀಲ್ ಉದ್ಬಾಳ ಅನ್ನೋರಿಗೆ ಸೇರಿದಂತಹ ಅಂಗಡಿ ಇದು. ಮೊಬೈಲ್ ಅಂಗಡಿಯಲ್ಲಿನ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೊಬೈಲ್ಗಳು ಕೂಡ ಬೆಂಕಿಗೆ ಆಹುತಿಯಾಗಿದೆ. ಲಿಂಗಸುಗೂರು ಸಿಂಧನೂರು ಎರಡೂ ಕಡೆಯಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಕೊನೆಗೂ ಬೆಂಕಿ ನಂದಿಸುವಂತಹ ಕೆಲಸ ಮಾಡಿದ್ರು. ಆ ಬೆಂಕಿಯ ಕೆನ್ನಾಲಿಗೆಗೆ ಮಳಿಗೆಯಲ್ಲಿಟ್ಟಿದ್ದಂತಹ ವಸ್ತುಗಳು ಎಲ್ಲವೂ ಸುಟ್ಟು ಕರುಕಲು ಬೂದಿ ಆಗೋಗ್ಬಿಟ್ಟಿದೆ. ಮಸ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರೋ ಘಟನೆ. ಬೆಂಗಳೂರಿನಲ್ಲಿ ಹಾಡ ಹಗಲೆ ಮಠ ಮಠ ಮಧ್ಯಾಹ್ನ ಜನ ಸಂಪೂರ್ಣವಾಗಿ ಓಡಾಡಬೇಕಾದ್ರೆ ಮಚ್ಚು ಬೀಸಿ ಗನ್ ತೋರಿಸಿ ಸುಮಾರು 15 ಲಕ್ಷ ಪೆಪ್ಪರ್ ಸ್ಪ್ರೇ ಹೊಡೆದು 15 ಲಕ್ಷ ರೂಪಾಯಿ ಹಣವನ್ನು ದರೋಡೆ ಮಾಡಿದ್ದಾರೆ. ಕೆಂಗೇರಿ ಅಂಗಡಿಯಿಂದ ಸಿಗರೇಟ್ ಬಿಲ್ ಕಲೆಕ್ಟ್ ಮಾಡಿಕೊಂಡು ಗೋಪಾಲ್ ನಾಗರ್ಭವ್ಯ ಪಾಪರೆಡ್ಡಿ ಪಾಳಿದ ನಾಥುರಾಮ್ ಅನ್ನೋರ ಅಂಗಡಿ ಬಳಿ ಸಿಗರೇಟ್ ಬಿಲ್ ಕಲೆಕ್ಟ್ ಮಾಡೋಕೆ ಅಂತ ಬಂದಿದ್ರು. ಆ ವೇಳೆ ಡಿಯೋ ಬೈಕ್ನಲ್ಲಿ 3 ರಾಬರ್ಸ್ಗಳು ಎಂಟ್ರಿ ಕೊಡ್ತಾರೆ. 3 ಪೈಕಿ 2 ಪೆಪ್ಪರ್ ಸ್ಪ್ರೇ ಹಾಕಿ ಗನ್ ತೋರಿಸಿ ಲಾಂಗ್ ಬೀಸಿದ್ದಾರೆ. ಬಳಿಕ ಪ್ರಾವಿಜನ್ ಸ್ಟೋರ್ ಒಳಗೆಲ್ಲ ಅವರನ್ನು ಅಟ್ಟಾಡಿಸಿ ಲಾಂಗ್ ಬೀಸಿ ಹಣ ಇದ್ದ ಬ್ಯಾಗ್ ಅನ್ನ ಕೊನೆಗೂ ಕಿತ್ಕೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಂಪನಿಯವರು ಬಂದಿದ್ರು, ITC ಅವರು 2 ಜನ ಒಂದು ಫಾಲೋ ಹಾಕೊಂಡು ಬಂದಿದ್ರು. ಬಂದಾಗ ಹೆಲ್ಮೆಟ್ ಎಲ್ಲ ಫುಲ್ ಹೆಲ್ಮೆಟ್ ಇದ್ದು ಅವ್ರ ಹತ್ರ ಫುಲ್ ಹೆಲ್ಮೆಟ್, ಆಮೇಲೆ ಮಚ್ಚು 2 ಮಚ್ಚು, ಆಮೇಲೆ ಒಂದು ಗನ್ ಇತ್ತು, ಒಂದು ಸ್ಪ್ರೇ ಮಾಡಿದ್ರು ಅವರು. ಟಕ್ಕನ್ ಹೊಡೆದು ಸ್ಪ್ರೇ ಹೊಡೆದಂಗ ಮಚ್ಚು ತೋರಿಸಿದ್ರು, ಮಚ್ಚು ಹೊಡೆದಂಗ ಆಮೇಲೆ ಇಲ್ಲಿಂದ ಬ್ಯಾಗ್ ಕಟ್ ಮಾಡಿಬಿಟ್ಟು ಇತ್ಕೊಂಡು ಹೋದ್ರು. ಟಕ್ಕನ್ ಬ್ಯಾಗಲ್ಲಿ ಇತ್ತು ಸರ್, ಒಂದು 15 ಲಕ್ಷ ಮೇಲೆ ಇತ್ತು ಸರ್. ಅದು ಅಲ್ಲಿಂದ ಕೆಂಗೇರಿಂದ ಸರ್ ಸಪ್ಲೈ ಕೊಡ್ತದ್ದು, ಕೊಟ್ಟ ಹಂಗೆ ಫಾಲೋ ಮಾಡ್ಕೊಂಡು ಬಂದಿರ್ಬೋದು ಸರ್. ನಮ್ಮ ಐಡಿ ಹಂಗೆ 1 ಗಂಟೆ 1 10 ಆಗಿದೆ ಸರ್. ಇದ್ರು ಸರ್ ಅವ್ರು.